ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಶ್ರೀಮನ್ಯಾಯ ಸುಧಾ. ಆರಂಭದಲ್ಲಿ ನಿನ್ನೆ ದಿವಸ ನಾವು ನಾನಾ ವಿಧವಾದ ಯೋನಿಗಳಲ್ಲಿ ಜನಿಸಿದ ಸಕಲ ಜೀವರಾಶಿಗಳಿಗೂ ಕೂಡ ಭಯಕಾರಣ, ಅಭಯಕಾರಣ, ಸುಖ ಕಾರಣ, ದುಃಖ ಕಾರಣ ಎನ್ನುವುದು ಕೆಲವು ಎಲ್ಲ ವಿಷಯದಲ್ಲ, ಕೆಲವು ವಿಷಯಗಳಲ್ಲಿ ಹುಟ್ಟಿದಾರಭ್ಯ ಗೊತ್ತಿರುತ್ತದೆ. ಹುಟ್ಟಿದಾರಭ್ಯ ಅದರ ಧ್ಯಾನವಿರುತ್ತದೆ, ಸ್ಮರಣವಿರುತ್ತದೆ. ಆದ್ದರಿಂದ ಆ ಎಲ್ಲ ಪದಾರ್ಥಗಳು, ಆ ಎಲ್ಲ ಪ್ರಾಣಿಗಳು, ಜಂತುಗಳು, ಜೀವರು ಜನ್ಮಾಂತರದಲ್ಲಿ ಅವುಗಳನ್ನು ಅನುಭವಿಸಿದ್ದಾರೆ ಎನ್ನುವ ಮಾತನ್ನ ಸೂಚನೆ ಮಾಡಿ ಅದರ ಸಮರ್ಥನೆಯನ್ನು ಮಾಡುತ್ತಿದ್ದಾರೆ ಶ್ರೀಮದಾಚಾರ್ಯರು. ಜಾತ ಮಾತ್ರ ಮೃಗ ಕಾವ ಹಸ್ತಿರ ಪಕ್ಷಿಣೋ ಚಶಾಹ ಭಯಾಭಯ ಸುಭೋಗಾದು ಕಾರಣಾನಿ ವಿಜಾನತೆ ಎಂದಾಗಿ ಹೇಳಿದರು. ಸಿಂಹಂ ವ್ಯಾಘ್ರಾದೀನಿ ಭಯ ಕಾರಣಾನಿ, ಮಾತ್ರಾದೀನಿ ಅಭಯ ಕಾರಣಾನಿ, ಸ್ತನಪಾನಾದೀನಿ ಸುಖ ಕಾರಣಾನಿ, ಶಂಕ್ವಾದಿನ ನಯನಾಂತ ಕಂಡೂಯನಾದೀನಿ, ನಯನ ಕಣ್ಣು ಅಂತಹ ಒಳಗಡೆ, ಕಂಡೂಯನ ತುರಿಸೋದು, ಮುಳ್ಳಿನಿಂದ ಕಣ್ಣಿನ ಒಳಗಡೆ ತುರಿಸಿಕೊಳ್ಳುವುದು ದುಃಖ ಕಾರಣ. ಆದ್ದರಿಂದಲೇನೆ ಸಿಂಹಾದಿ ಧ್ವನಿ ಮಾತ್ರೇಣ ಪಲಾಯಂತೆ ಓಡಿ ಹೋಗುತ್ತವೆ, ಮಾತ್ರಾದೀನಿ ಚ ಉಪಸರ್ಪಂತಿ ತಾಯಿಯ ಹತ್ತಿರ ಬರುತ್ತವೆ, ಸ್ತನಪಾನಾದ್ಯಸ್ತಂ ಪ್ರವರ್ತಂತೆ ಸ್ತನಪಾನವನ್ನು ಮಾಡಲು ತೊಡಗುತ್ತವೆ, ಶಂಕು ಕಂಡೂಯನವನ್ನು ವರ್ಜನ ಮಾಡುತ್ತವೆ. ತತಃಕಿಂತ್ಯತಃ ಆಹ ಅಸ್ಮೃತೌ ಇತಿ ಅಸ್ಮೃತೌ ಪೂರ್ವದೇಶಸ್ಯ ವಿಜ್ಞಾನಂ ತತ್ಕಥಂ ಭವೇ. ತತ್ ವಿಜ್ಞಾನಂ ಭಯಾದಿ ಕಾರಣಂ ಏತತ್ ಇತಿ ವಿಜ್ಞಾನಂ. ಇದು ನನಗೆ ಭಯ ಕಾರಣ, ಇದು ಸುಖ ಕಾರಣ, ಇದು ದುಃಖ ಕಾರಣ ಇತ್ಯಾದಿಯಾದ ಜ್ಞಾನವು ಇದು ತದ್ವಿಜ್ಞಾನಂ. ವಿಜ್ಞಾನಂ ಅಂತಲೂ ಶಬ್ದವಿದೆ, ಅದರ ಮುಂದೆ ತತ ಎಂಬ ಶಬ್ದವಿದೆ, ಅವೆರಡನ್ನೂ ಹಿಂದೆ ಮುಂದೆ ಮಾಡಿಕೊಳ್ಳಬೇಕು. ಅಂದ್ರೆ ತತ ವಿಜ್ಞಾನಂ, ತತ್ ವಿಜ್ಞಾನಂ ಅಂದ್ರೆ ಆ ಜ್ಞಾನ. ಏನು ಆ ಜ್ಞಾನ? ಸ್ತನಪಾನ, ತಾಯಿಯ ಮೊಲೆ ಹಾಲನ್ನ ಕುಡಿಯುವುದು, ಇದು ನನಗೆ ಸುಖ ಸಾಧನ ಎಂಬ ಜ್ಞಾನವೇನಿದೆಯಲ್ಲ, ಇದು ಪೂರ್ವದೇಹಸ್ಯ ಅಸ್ಮೃತವು ಅಂದರೆ ಪೂರ್ವದೇಹ ಸ್ಮರಣೆ. ಟೀಕಾರಾಯರು ಅರ್ಥ ಬರೀತಾರೆ ಸುಧಾದಲ್ಲಿ, ಪೂರ್ವದೇಹ ಸ್ಮರಣೆ, ಹಿಂದಿನ ದೇಹದ ಸ್ಮರಣ ಬರದಿದ್ದರೆ ತದ್ವಿಜ್ಞಾನಂ ಕಥಂ ಭವೇ, ಆ ಜ್ಞಾನ ಹೇಗೆ ಬರಲಿಕ್ಕೆ ಸಾಧ್ಯ ಅಂತ ಶ್ರೀಮದಾಚಾರ್ಯರು ಅಂದಿದ್ದಾರೆ. ಇದಕ್ಕೆ ಟೀಕಾರಾಯರು ಪ್ರಶ್ನೆಯನ್ನು ಮಾಡ್ತಾರೆ, ಪೂರ್ವದೇಹ ಸ್ಮರಣೆ ತದ್ವಿಜ್ಞಾನಂ ಕಥಂ ನ ಭವೇ. ಪೂರ್ವದೇಹದ ಸ್ಮರಣೆ ಆಗದಿರುವುದಕ್ಕೂ ಈ ಭಯ ಕಾರಣಮೇ ತತ ಇತ್ಯಾದಿಯಾದ ಜ್ಞಾನ ಆಗದಿರುವುದಕ್ಕೂ ಏನು ಸಂಬಂಧ? ಏನೇನೂ ಸಂಬಂಧವಿಲ್ಲ, ನೀವೇನೋ ಹೇಳುತ್ತಾ ಇದ್ದೀರಲ್ಲ. ಇದು ಭಯ ಕಾರಣವಾಗಿದೆ ಅಂತನ್ನುವುದೇನಿದೆ, ಇದು ಭಯಕ್ಕೆ ಕಾರಣ, ಇದು ದುಃಖಕ್ಕೆ ಕಾರಣ, ಇದು ಸುಖ, ಇದು ಅಭಯ, ಇವುಗಳಿಗೆ ಕಾರಣವಾದದ್ದು ಅಂತನ್ನುವಂತಹದ್ದೇನಿದೆ, ಇದು ಪೂರ್ವದೇಹದ ಸ್ಮರಣವಿದ್ದರೆ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವಿಲ್ಲ. ಪೂರ್ವದೇಹದ ಸ್ಮರಣವಿದ್ದರೆ ಸಾಧ್ಯ, ಇಲ್ಲದಿದ್ದರೆ ಸಾಧ್ಯವಿಲ್ಲ ಅಂತೇನು ನೀವು ಹೇಳುತ್ತಿದ್ದೀರೋ, ಇದು ಹೇಗೆ ಸಮಂಜಸ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಪೂರ್ವ ಪಕ್ಷಿಗಳು. ಅದಕ್ಕೆ ಉತ್ತರವನ್ನು ಕೊಡ್ತಾರೆ ಟೀಕಾ ಶ್ರೀಮದಾಚಾರ್ಯರು, ಅನ್ವಯ ವ್ಯತಿರೇಕಾದೇಹೆ ಅನುಸಂಧಾನ ವಿಸ್ಮೃತೌ. ಅನ್ವಯ ವ್ಯತಿರೇಕ ಅಂದರೆ ಈಗ ಉದಾಹರಣೆಗೆ ಯಾವಾಗ ಕೂಸು, ಯಾವಾಗ ಯಾವಾಗ ನಾನು ಮೊಲೆಹಾಲನ್ನ ಕುಡಿದೆನೋ ಆಗ ಹೊಟ್ಟೆ ತುಂಬಿ ಆನಂದವಾಗಿದೆ, ಯಾವಾಗ ಯಾವಾಗ ನನಗೆ ಹಸಿವಾದಾಗ ಮೊಲೆ ಹಾಲನ್ನ ಕುಡಿದಿಲ್ಲವೋ ಆಗ ನನಗೆ ದುಃಖವಾಗಿದೆ, ಸುಖವಾಗಿಲ್ಲ ಎನ್ನುವಂತಹ ಏನೊಂದು ಜ್ಞಾನವಿದೆಯಲ್ಲ, ಈ ಜ್ಞಾನ ಇದು ಅನ್ವಯ ವ್ಯತಿರೇಕ, ಇದಕ್ಕೆ ಅನ್ವಯ ವ್ಯತಿರೇಕ ಎಂದು ಕರೆಯುತ್ತಾರೆ. ಅನ್ವಯ ಎಂದರೆ ಕಾರಣವಿದ್ದಾಗ ಕಾರ್ಯವಾಗಿದೆ, ಮೊಲೆ ಹಾಲು ಕುಡಿದಾಗ, ತಾಯಿಯ ಹಾಲು ಕುಡಿದಾಗ ನನಗೆ ಆನಂದವಾಗಿದೆ, ತಾಯಿಯ ಹಾಲು ಕುಡಿಯದಿದ್ದಾಗ ನನಗೆ ಆನಂದವಾಗಿಲ್ಲ
ಎಂದಾಗಿ ಕಂಡಿದೆ. ಹೌದಾ? ಇದೇ ಅನ್ವಯವ್ಯತಿರೇಕ. ಈ ಅನ್ವಯವ್ಯತಿರೇಕದ ಅನುಸಂಧಾನ ನೆನಪು, ಅದರ ಸ್ಮರಣೆ ಬರಬೇಕು. ಅದರ ಬಂದಾಗ ಒಂದು ರೀತಿ, ಬರದಿದ್ದಾಗ ಇನ್ನೊಂದು. ಪ್ರವೃತ್ತಿಯೇ ಹುಟ್ಟುವುದಿಲ್ಲ. ಆದ್ದರಿಂದಾಗಿ ಇದು ಅತ್ಯಂತ ಅವಶ್ಯಕ, ಅನಿವಾರ್ಯ ಅಂತದಾಗಿ ಹೇಳ್ತಾ ಇದ್ದಾರೆ. ಬಹಳ ಮಹತ್ವದ್ದು. ಸ್ವಲ್ಪ ನಾವು ಮುಂದೆ ಹೋಗಿ ಆಮೇಲೆ ಮತ್ತೆ ಹಿಂದೆ ಬರೋಣ. ಯಾಕೆ ಮುಂದೆ ಹೋಗಿ ಹಿಂದೆ ಬರಬೇಕು ಅಂತಂದ್ರೆ, ಸ್ವಲ್ಪ ಸರಳವಾಗ್ತದೆ. ಆಮೇಲೆ ಮತ್ತೆ ಆದಿಪದೇನ ದೃಷ್ಟಾಂತ ಧರ್ಮಿಣೋ ಗ್ರಹಣಂ ಇತ್ಯಾದಿಯಾಗಿ ಏನೇನು ಒಂದೊಂದು ಶಬ್ದಗಳಿಗೆ ಅರ್ಥವನ್ನ ಹೇಳಿದ್ದಾರೆ, ಆಮೇಲೆ ಅದನ್ನ ಮಾಡಿಕೊಳ್ಳು. ಏತದುಕ್ತಂ ಭವತಿ, ಇಷ್ಟು ಹೇಳಿದಂತಾಗುತ್ತದೆ. ಏನಂತ, ಅಸ್ತಿತಾವತ ಮೃಗಾದೀನಾಂ ಸ್ತನಪಾನಾದವು ಪ್ರವೃತ್ತಿ. ಕರು, ಆಕಳ ಕರು ಹುಟ್ಟುತ್ತದೆ. ಹುಟ್ಟಿದ ಅತ್ಯಲ್ಪ ಕಾಲದಲ್ಲೇನೆ ಸ್ತನಪಾನವನ್ನು ಮಾಡಬೇಕು ಎಂದು ತೊಡಗುತ್ತದೆ. ಮೃಗಾದಿಗಳಿಗೆ ಸ್ತನಪಾನವನ್ನು ಮಾಡುವಲ್ಲಿ ಪ್ರವೃತ್ತಿಯಾಗುತ್ತದೆ. ಶಂಕು ಕಂಡೂಯನಾದಿ ಸಹ ನಿವೃತ್ತಿಶ್ಚ. ಶಂಕು ಕಂಡೂಯನ, ಶಂಕು ಮುಳ್ಳು, ಕಂಡೂಯನ ತುರಿಸೋದು, ತುರಿಕೆ, ಮುಳ್ಳಿನಿಂದ ತುರಿಸಿಕೊಳ್ಳುವುದನ್ನು ಬಿಡುತ್ತವೆ, ನಿವೃತ್ತವಾಗುತ್ತವೆ. ಇವುಗಳಿಂದ ಏನಾಯ್ತು ಅಂದ್ರೆ, ತಥೋ ಅನುಮೀಯತೆ, ಇದರಿಂದ ಅನುಮಾನ ಮಾಡ್ತೇವೆ. ಏನಂತ, ವಿದ್ಯೆತೆ ತತ್ರ ತೇಷಾಂ ರಾಗದ್ವೇಷೌ ಇತಿ. ತತ್ರ ತೇಷಾಂ ರಾಗದ್ವೇಷೌ ವಿದ್ಯೆತೆ. ತತ್ರ ಅಂದ್ರೆ ಸ್ತನಪಾನದಲ್ಲಿ ತಾಯಿಯ ಹಾಲು, ಅದನ್ನ ಪಾನ ಮಾಡೋದು. ಶಂಕು ಕಂಡೂಯನ, ಇವುಗಳಲ್ಲಿ ಒಂದು ಕಡೆಗೆ ರಾಗ ಇದೆ, ಇನ್ನೊಂದು ಕಡೆಗೆ ದ್ವೇಷವಿದೆ ಎನ್ನುವುದು ಗೊತ್ತಾಗುತ್ತದೆ. ಯಾಕೆಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದರಲ್ಲೇ ಒಂದು ಪ್ರವೃತ್ತಿ ಆಗಬೇಕು ಅಂತಾದ್ರೆ ರಾಗ ಬೇಕೇ ಬೇಕು. ಯಾವುದರಲ್ಲೇ ಯಾವುದರಿಂದಲೇ ನಿವೃತ್ತಿ ಆಗಬೇಕು ಅಂತಾದ್ರೆ ದ್ವೇಷ ಬೇಕೇ ಬೇಕು. ಆ ರಾಗದ್ವೇಷವಿದ್ದರೇನೆ ಪ್ರವೃತ್ತಿ ನಿವೃತ್ತಿಗಳು, ಇಲ್ಲದಿದ್ದರೆ ಪ್ರವೃತ್ತಿಯೂ ಇಲ್ಲ, ನಿವೃತ್ತಿಯೂ ಇಲ್ಲ. ಅದಕ್ಕಾಗಿ ಹೇಳಿದ್ರು, ರಾಗದ್ವೇಷಯೋರೇವ ಪ್ರವೃತ್ತಿ ಕಾರಣತ್ವೇನ ಅಸ್ಪದಾದವು ನಿರ್ಣೀತತ್ವ. ನಾವು ನಮ್ಮ ಅನುಭವದಿಂದ ರಾಗದ್ವೇಷವಿದ್ದರೆ ಮಾತ್ರ ಪ್ರವೃತ್ತಿಯಾದದ್ದು ಕಂಡಿದೆ, ಇಲ್ಲದಿದ್ದರೆ ಆಗೋದಿಲ್ಲ ಎನ್ನುವುದು ನಮ್ಮ ಅನುಭವದಿಂದ ಸಿದ್ಧವಾಗಿದೆ. ಅಂದಮೇಲೆ ಅದರಿಂದ ನಿರ್ಣೀತವಾಗಿರುವಂತಹದ್ದು. ಹಾಗಾಗಿ ಮಕ್ಕಳುಗಳಿಗೆ, ಸಾರಿ, ಜೀವರ್ಷಿಗಳಿಗೆ, ಪ್ರಾಣಿಗಳಿಗೆ ಪ್ರವೃತ್ತಿ ನಿವೃತ್ತಿಗಳಾಗುತ್ತಿವೆ ಅಂತಂದ ಮೇಲೆ ಅವಶ್ಯವಾಗಿ ನಾವು ರಾಗದ್ವೇಷಗಳು ಇವೆ ಎಂದು ನಿಶ್ಚಯಿಸಬೇಕು. ಆ ರಾಗದ್ವೇಷ ಅಭ್ರಾಂಚ ಇಷ್ಟಾನಿಷ್ಟ ಸಾಧನತ್ವ ಜ್ಞಾನಂ, ಆ ರಾಗದ್ವೇಷದಿಂದ ಇಷ್ಟ ಸಾಧನತ್ವ ಅನಿಷ್ಟ ಸಾಧನತ್ವ ಇವುಗಳ ಜ್ಞಾನ ಉಂಟು ಅನ್ನುವುದಾಗಿಯೂ ನಿಶ್ಚಯಿಸುತ್ತೇವೆ ಎಂದಾಗಿ ಮುಂದೆ ಅದು ಆರ್ಗ್ಯುಮೆಂಟು ಇನ್ನೂ ಸುದೀರ್ಘವಾಗಿ ನಡೆಯಿತು. ಶ್ರೀಕೃಷ್ಣಾರ್ಪಣಮಸ್ತು.